ಸ್ಪೆಷಲ್ ಆಗಿ ತುಳಸಿ ಗಿಡನ ಯಾವ ರೀತಿ ನೆಡೋದು, ಮನೆಗೆ ಲಕ್ಷ್ಮೀ ದೇವಿಯನ್ನ ಯಾವ ರೀತಿ ಆಹ್ವಾನ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಿಮ್ಗಿದು ತುಂಬಾನೇ ಸ್ಪೆಷಲ್ ಆಗಿರೋ ವಿಡಿಯೋ, ಯಾಕಂದ್ರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟವಾಗುವಂತ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಅದು ಏನಪ್ಪ ಅಂತಂದ್ರೆ, ನಾನು ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ, ನಾನು ಇಲ್ಲಿ ತೋರಿಸ್ತಾ ಇರೋದು ಕೃಷ್ಣ ತುಳಸಿ ಅಂತ. ಇದು ನಾರ್ಮಲ್ ಆಗಿ ಕೃಷ್ಣ ತುಳಸಿನ ಕೃಷ್ಣ ತುಳಸಿ ಕಾಂಡ ಇರುತ್ತಲ್ಲ, ಇದು ಇದು ನೋಡಿ, ಇದು ಹೀಗೆ ಕಪ್ಪು ಇರುತ್ತೆ, ಇದಕ್ಕೆ ಕೃಷ್ಣ ತುಳಸಿ ಅಂತ ಕರೀತಾರೆ. ನಾರ್ಮಲ್ ಆಗಿ ವೈಟ್ ಇರುತ್ತಲ್ಲ, ಅದು ನಾರ್ಮಲ್ ತುಳಸಿ. ಕೃಷ್ಣ ತುಳಸಿ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ನಾನು ಅದನ್ನು ಇನ್ನೊಂದು ಗಿಡದ ಜೊತೆಗೆ ಪಾಟಲ್ಲಿ ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಆ ಥರ ಮಾಡಿದರೆ ಲಕ್ಷ್ಮೀ ದೇವಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ನಾವು ಆ ರೀತಿ ಆ ಎರಡೂ ಗಿಡನ ತುಳಸಿ ಜೊತೆಗೆ ಇನ್ನೊಂದು ಗಿಡವನ್ನು ಸೇರಿಸಿ ಒಂದು ಪಾಟಲ್ಲಿ ಹಾಕಿ ಪ್ರತಿನಿತ್ಯ ಪೂಜಿಸ್ತಾ ಹೋದರೆ ದೇವತೆಗಳಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ನೀವು ಮಾಡಿ ಫ್ರೆಂಡ್ಸ್, ನೋಡಿ ನಿಮ್ಮ ಮನೆಯಲ್ಲಿ ಮಾಡಿ ದಿನ ಪೂಜೆ ಮಾಡಿ, ನಿಮ್ಗೆ ಒಳ್ಳೇದಾಗತ್ತೆ. ಅದನ್ನು ಯಾವ ರೀತಿ ನಾವು ಹಾಕೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ಕಿಚನ್ ವೇಸ್ಟು. ನಾನು ಡೈಲಿ ನಮ್ಮ ಮನೆಯಲ್ಲಿ, ನನ್ನ ಹಿಂದಿನ ವಿಡಿಯೋ ನೀವು ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ, ಕಿಚನ್ ವೇಸ್ಟನ್ನು ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇದನ್ನು. ಆಮೇಲೆ ಇದು ಉಸುಕು, ಒಂದು ಭಾಗ ಕಿಚನ್ ವೇಸ್ಟು, ಒಂದು ಭಾಗ ಉಸುಕು, ಒಂದು ಭಾಗ ನಾರ್ಮಲ್ ಸಾಯಿಲ್ ಅಂತೀವಲ್ಲ ನಾರ್ಮಲ್ ಮಣ್ಣು, ಅದನ್ನು ಹಾಕ್ಕೊಂಡಿದ್ದೀನಿ. ಈ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಹಾಕ್ತಾ ಇದ್ದೀನಿ. ಡೆಡ್ ಆದ್ರೂ ಕೂಡ ಇನ್ನೊಂದು ಬೆಳೆಯುತ್ತೆ ಅಂತ ಎರಡೆರಡು ಹಾಕೊಂಡಿದ್ದೀನಿ. ಜೊತೆ ಅರಶಿನ ಗಿಡನ ನೆಟ್ಟು ನಿಮ್ಮನೆಗೆ ಲಕ್ಷ್ಮೀ ದೇವಿಯ
ಮಾಡ್ಕೊಳ್ಳಿ. ಈಗ ತುಳಸಿ ಮದುವೆ ಬರ್ತಾ ಇದೆ ಹತ್ತತ್ರ, ನೀವು ಅದ್ರೊಳಗಡೆನೆ ಈಗ ಈ ರೀತಿ ಏನಾದರೂ ಅರಿಶಿನ ಗಿಡ ಜೊತೆ ತುಳಸಿ ಗಿಡನ ನೆಟ್ಟಿದ್ದೆ, ಅದರಲ್ಲಿ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಪ್ರಸನ್ನಳಾಗ್ತಾಳೆ. ಇದು ನಿಜ, ಮಾಡಿ ನೋಡಿ, ನಿಮ್ಮ ಮನೆಗೆ ಒಳ್ಳೇದಾಗುತ್ತೆ. ನಾನು ಇನ್ನೊಂದು ನಿಮ್ಗೆ ತೋರಿಸ್ತಾ ಇದ್ದೀನಿ. ನನ್ನ ಮನೆಯಲ್ಲೇ ತುಳಸಿ ಕಟ್ಟಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅಲ್ಲೇ ಕಾಣಿಸ್ತಾ ಇದೆ ಅಲ್ಲ ನಿಮಗೆ, ಅದು ನಾನೇ ಮನೆಯಲ್ಲೇ ತಯಾರಿಸಿರೋದು. ನಿಮಗೆ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೀವಿನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.